ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ ದೇವರು ಒಳ್ಳೆಯವನಾಗಿದ್ದಾರೆ ಮತ್ತು ಈ ಸತ್ಯಧ್ವನಿ ಎಂಬಂತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿದೆ ನಮ್ಮ ಸಭೆಯಿಂದ ಹೆಚ್ಚಾದ ದೇವರ ವಾಕ್ಯ ಸಂದೇಶಗಳು ನಿಮಗೆ ಕೇಳಬೇಕಾದರೆ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ನೀವು ಲೈಕ್ ಮಾಡಿ ಫಾಲೋ ಮಾಡುವಂಥದ್ದಾದರೆ ಖಂಡಿತವಾಗಿ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗುವಂಥವಾಗಿರ್ತವೆ ಅಷ್ಟು ಮಾತ್ರವಲ್ಲ ನಿಮಗೆ ಏನಾದರೂ ಪ್ರಾರ್ಥನಾ ಮನವಿ ದೇವರ ವಾಕ್ಯ ಸಂಬಂಧವಾದ ಆಲೋಚನೆಗಳು ನಿಮಗೆ ಬೇಕಾದರೆ ಈ ಟಿವಿ ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರ್ ನೀವು ಸಂಪರ್ಕಿಸುವಂಥದ್ದಾದರೆ ಪವಿತ್ರಾತ್ಮನ ಸಹಾಯದಿಂದ ಆದಷ್ಟು ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ನಾವು ಈಗ ಡಿಸೆಂಬರ್ ತಿಂಗಳಲ್ಲಿದ್ದೇವೆ. ಆಲ್ಮೋಸ್ಟ್ ಇನ್ನು ಕ್ರಿಸ್ಮಸ್ ಎರಡು ವಾರದಲ್ಲಿ ನಾವು ಕ್ರಿಸ್ಮಸ್ಸನ್ನು ಆಚರಿಸುವಂಥ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಇರುವಂಥವರಾಗಿದ್ದೇವೆ. ಪ್ರತಿ ವರ್ಷ ಕ್ರಿಸ್ಮಸ್ ಬರುವಂಥದ್ದಾಗಿರ್ತದೆ. ಪ್ರತಿ ವರ್ಷ ನಾವು ಹಬ್ಬವನ್ನು ನಾವು ಆಚರಿಸುವಂಥವರಾಗಿರ್ತೇವೆ. ನಾವು ನೋಡ್ತೇವೆ ಕ್ರಿಸ್ಮಸ್ಸನ್ನು ದೇವರು ಅಂದರೆ ಕ್ರಿಸ್ಮಸ್ ಅಂತ ಹೇಳುವಾಗ ಏನಕ್ಕೆ ಈ ಹಬ್ಬ, ಯಾವುದಕ್ಕೆ ಈ ಸಂಭ್ರಮ ಅಂತೇಳಿ ನಾವು ನೋಡುವಾಗ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಯೇಸು ಕ್ರಿಸ್ತನು ಜನಿಸಿರುವಂಥ ದಿನ ಎಂಬುದಾಗಿ. ಆತನು ಕ್ರೈಸ್ತವ ಧರ್ಮಕ್ಕೆ ನಾಯಕನಾಗಿದ್ದಾನೆ ಎಂಬುದಾಗಿ ಕೆಲವರ ಅಭಿಪ್ರಾಯ. ಆತನು ಮಹಾಪುರುಷನಾಗಿ ಲೋಕದಲ್ಲಿ ಬದುಕಿದ್ದಾನೆ, ಅದ್ಭುತಗಳು ಮಹತ್ಕಾರ್ಯಗಳು ಮಾಡಿದ್ದಾನೆ, ಪ್ರೀತಿಯನ್ನು ತೋರಿಸಿದ್ದಾನೆ, ಪ್ರೀತಿಯ ಸಂದೇಶವನ್ನು ಸಾರಿದ್ದಾನೆ. ಮನುಷ್ಯರ ಪಾಪಕ್ಕಾಗಿ ಆತನು ಸತ್ತು ಸಮಾಧಿ ಮಾಡಲ್ಪಟ್ಟು ಪಾಪ ಪರಿಹಾರಕ್ಕಾಗಿ ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿವಸ ಮೃತ್ಯುಂಜಯನಿಗೆ ಎದ್ದು ಬಂದಿದ್ದಾನೆ. ಆದ್ದರಿಂದ ಅಂಥ ಒಂದು ವ್ಯಕ್ತಿಯ ಒಂದು ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಎಂಬುದಾಗಿ ಅನೇಕರು ಇದನ್ನು ಸಂಭ್ರಮದಿಂದ ಆಚರಿಸುವಂಥವರಾಗಿರ್ತಾರೆ. ಬಟ್ ವಿಷಯವೇನೆಂದರೆ ಈ ಸಂಭ್ರಮ ಒಂದು ಸೀಸನ್ಗೆ, ಒಂದು ತಿಂಗಳಿಗೆ, ಅಥವಾ ಒಂದು ವಾರಕ್ಕೆ, ಒಂದು ದಿನಕ್ಕೆ ಸೀಮಿತವಾಗದೆ ಈ ಸಂಭ್ರಮ ನಮ್ಮ ಜೀವನದ ಪ್ರತಿ ಗಳಿಗೆ 24/7 ಎಂಬುದಾಗಿ ಹೇಳ್ಬೋದು. ಆ ರೀತಿ ನಮ್ಮ ಜೀವನದ ಪ್ರತಿ ನಿತ್ಯ ಸಹ ಈ ಸಂಭ್ರಮದಲ್ಲಿ ನಾವು ಜೀವಿಸಬೇಕನ್ನುವಂಥದ್ದು ನಮ್ಮನ್ನು ಉಂಟು ಮಾಡಿರುವಂಥ ನಮ್ಮೆಲ್ಲರ ತಂದೆ ದೇವರಾಗಿರುವಂಥ ಆ ದೇವರ ಚಿತ್ತವಾಗಿದೆ. ಪ್ರೇರೆ ನಾವು ಯಾವಾಗಲೂ ಸಂತೋಷದಲ್ಲಿ ಸಂಭ್ರಮದಲ್ಲಿ ಇರುವಂಥದ್ದು ಅದು ಆತನ ಚಿತ್ತವಾಗಿದೆ. ನಾವು ನೋಡ್ತೇವೆ ಹಬ್ಬ ಬಂದಾಗ ನಾವು ಸಂಭ್ರಮವನ್ನು ಆಚರಿಸ್ತೇವೆ, ಹಬ್ಬವನ್ನು ಆಚರಿಸ್ತೇವೆ. ಕೆಲವರು ತುಂಬ ಧಾರ್ಮಿಕರು ಅಥವಾ ಆತ್ಮೀಕರೆಂಬುದಾಗಿ ಹೇಳಿಕೊಳ್ಳುವಂಥವರು ಈವೆನ್ ಯಾವ ಹಬ್ಬವನ್ನು ಆಚರಿಸಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಲೋಕದಲ್ಲಿ ಸಂಭ್ರಮಗಳನ್ನೇ ಆಚರಿಸಬಾರದು ಎಂಬುವ ರೀತಿಯಲ್ಲಿ ಅವರು ಇರುವಂಥವರಾಗಿರ್ತಾರೆ. ಬಟ್ ನಾನು ನಂಬುವಂಥದ್ದೇನೆಂದರೆ ದೇವರ ಮಕ್ಕಳಾದ ನಾವು ಪ್ರತಿ ಮನುಷ್ಯರು ಸಹ ಸಂಭ್ರಮ ಆಚರಣೆ ಅನ್ನುವಂಥದ್ದು ಅವರು ಮಾಡುವುದರಲ್ಲಿ ದೇವರು ಖುಷಿ ಪಡ್ತಾನೆ, ದೇವರು ಅದನ್ನು ಚಿತ್ತೈಸಿರುವಂತಹತನಾಗಿದ್ದಾನೆ. ಅದರಲ್ಲಿ ಯಾವ ತಪ್ಪು ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದೇವರ ವಾಕ್ಯ ಹೇಳ್ತೈತೆ ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ಸಾರಿ ನಾವು ನೋಡುವಂಥವರಾಗಿರ್ತೇವೆ. ಸಂಭ್ರಮ ಪಡಿರಿ, ಉಲ್ಲಾಸ ಪಡಿರಿ, ಉತ್ಸಾಹ ಧ್ವನಿ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಯಾಕಂದರೆ ನಮ್ಮ ಸಂತೋಷದಲ್ಲಿ ದೇವರು ಆನಂದಿಸುವ ಆತನಾಗಿರ್ತಾನೆ. ನಾವು ನೋಡ್ತೇವೆ ದೇವರ ವಾಕ್ಯ ಹೇಳ್ತೈತೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ನೀವು ಕೊಡಲಿಕ್ಕೆ ನಿಮಗೆ ಗೊತ್ತಿರುವಂಥದ್ದಾದರೆ ಪರಲೋಕದ ತಂದೆ ಎಷ್ಟೋ ನಿಶ್ಚಯವಾಗಿ ನಿಮಗೆ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ ಎಂಬುದಾಗಿ ದೇವರ ವಾಕ್ಯ ಮತ್ತಾಯನ ಸುವಾರ್ತೆ 7 ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ನಾವು ನೋಡ್ತೇವೆ ನಾವೇ ಈ ಲೋಕದ ತಂದೆ ತಾಯಿಗಳಾಗಿರುವಂಥ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ವರಗಳನ್ನು ಕೊಡ್ತೇವಂತೆ. ಅವರು ಸಂತೋಷವಾಗಿರುವಂಥದ್ದನ್ನು ನಾವು ಇಷ್ಟಪಡ್ತೇವೆ, ಅವರ ಸಂಭ್ರಮದಲ್ಲಿ ಇರುವಂಥದ್ದನ್ನು ಇಷ್ಟಪಡ್ತೇವೆ, ಉಲ್ಲಾಸದಲ್ಲಿ ಉತ್ಸಾಹದಲ್ಲಿ ಇರುವಂಥದ್ದನ್ನು ನಾವು ಇಷ್ಟಪಡ್ತೇವೆ, ಹೌದಲ್ವೇ? ಹಾಗಾದರೆ ದೇವರು ಹೇಳ್ತಾನೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವರಗಳನ್ನು ಕೂಡ ಬಲ್ಲವರಾದರೆ, ಕೊಡಲಿಕ್ಕೆ ಬಯಸುವವರಾದರೆ ಪರಲೋಕ ತಂದೆ ಆಗಿರುವಂಥ ನಾನು ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಎಂಬುದಾಗಿ. ಅದರ ಅರ್ಥ ನಾವೇ ನಮ್ಮ ಮಕ್ಕಳು ಸಂತೋಷವಾಗಿರಬೇಕು ಎಂಬುದಾಗಿ ಬಯಸುವಂಥದ್ದಾದರೆ ತಂದೆ ದೇವರು ನಮ್ಮ ಆತ್ಮಗಳಿಗೆ ತಂದೆ ಆಗಿರುವಂಥ ಆತನು, ಆತನು ಸೃಷ್ಟಿ ಮಾಡಿರುವಂಥ, ಆತನ ಸ್ವರೂಪದಲ್ಲಿ ಉಂಟು ಮಾಡಿರುವಂಥ ನಮ್ಮ ವಿಷಯದಲ್ಲಿ ಆತನು ಬಯಸುವಂಥದ್ದೇನೆಂದರೆ ನಾವು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು, ನಾವು ಯಾವಾಗಲೂ ಸಂತೋಷವಾಗಿರಬೇಕು, ಸಂಭ್ರಮದಿಂದಿರಬೇಕು, ಉಲ್ಲಾಸವಾಗಿ ಉತ್ಸಾಹವಾಗಿರಬೇಕೆಂಬುದಾಗಿ ಆತನು ನಮ್ಮ ವಿಷಯದಲ್ಲಿ ಬಯಸುವ ಆತನಾಗಿರ್ತಾನೆ. ಆದ್ದರಿಂದಲೇ ನಾವು ಒಂದು ಹಬ್ಬ ಎಂಬುದಾಗಿ ಕೆಲವು ದಿನಗಳು ಅಥವಾ ಕೆಲವು ವಾರಗಳು ಒಂದು ಸಂಭ್ರಮದಲ್ಲಿ ನಾವಿರ್ತೇವೆ ಮತ್ತು ನಮ್ಮದು ಜೀವನ ರೊಟೀನ್ ಹಬ್ಬ ಮುಗ್ದ ಮರುದಿವಸದಿಂದ ನಮ್ಮ ಜೀವನ ರೊಟೀನ್ ಅದಕ್ಕೆ ನಾವು ತಿರುಗುವಂಥವರಾಗಿರ್ತೇವೆ. ಅಲ್ಲಿ ನಮಗೆ ಚಾಲೆಂಜಸ್ಸು, ಕಷ್ಟಗಳು,
ಕೊರತೆಗಳು, ಅನೇಕವಾದ ಸಂಗತಿಗಳು ನಮ್ಮ ಜೀವನದಲ್ಲಿ ನಮಗೆ ಕಂಡು ಬರಲಿಕ್ಕೆ ಪ್ರಾರಂಭಿಸ್ತವೆ. ಈ ಸಂಭ್ರಮ, ಈ ಒಂದು ಸಡಗರ ಏನಿದೆಯೋ ಅದು ನಮ್ಮ ಜೀವನದಿಂದ ಮಾಯವಾಗುವಂಥದ್ದಾಗಿರ್ತದೆ. ಆದರೆ ದೇವರು ಏನು ಬಯಸ್ತಾನೆ ಅಂತೇಳಿ ನಾನು ಈಗಾಗಲೇ ಹೇಳ್ತಿದ್ದೇನೆ. ಒಂದು ಹಬ್ಬದ ಸೀಸನ್ ಅಂತೇಳಿ ಒಂದು ನಮ್ಮ ಸಂತೋಷ ಒಂದು ಸೀಸನ್ಗೆ, ಒಂದು ದಿನಕ್ಕೆ, ಒಂದು ವಾರಕ್ಕೆ ಪರಿಮಿತಿ ಆಗಿರಬಾರ್ದು. ಈ ಸಂಭ್ರಮ ಸಡಗರ ಅನ್ನುವಂಥದ್ದು ನಮ್ಮ ಜೀವನದ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಇರತಕ್ಕದ್ದಾಗಿರಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ನಮ್ಮನ್ನು ಪ್ರೀತಿಸುವಂಥ ತಂದೆ ದೇವರು ತನ್ನ ಮಕ್ಕಳಾದ ನಾವು ಯಾರೇ ಆಗಿರಲಿ ನಾವು ಸಂತೋಷವಾಗಿ ಸಂಭ್ರಮದಲ್ಲಿ ಇರಬೇಕೆಂಬುದಾಗಿ ಆತನು ಬಯಸುವ ಆತನಾಗಿರ್ತಾನೆ. ಹಾಗಂತೇಳಿಯೇ ಆತನೊಂದು ದೊಡ್ಡ ಕಾರ್ಯವನ್ನು ಎಲ್ಲ ಮನುಷ್ಯರಿಗೋಸ್ಕರ ಆತನು ಮಾಡಿರುವಂಥ ಆತನಾಗಿದ್ದಾನೆ. ನಾವು ನೋಡ್ತೇವೆ ಕಂಡಿ ಕರೆಕ್ಟು, ದೇವರು ನಮ್ಮನ್ನು ಸಂತೋಷವಾಗಿರ್ಲಿಕ್ಕೆ ಬಯಸ್ತಾನೆ. ಸಂತೋಷವಾಗಿರ್ರಿ, ಯಾವಾಗಲೂ ಸಂತೋಷವಾಗಿರ್ರಿ, ಉಲ್ಲಾಸ ಧ್ವನಿ ಮಾಡಿರಿ, ಉತ್ಸಾಹ ಧ್ವನಿ ಗೈರಿ ಎಂಬುದಾಗಿ ಆತನು ಯಾವಾಗಲೂ ನಮಗೆ ಹೇಳುವ ಆತನಾಗಿರ್ತಾನೆ ಸತ್ಯ. ಆದರೆ ನಮ್ಮೆಲ್ಲರದ್ದು ಒಂದು ಸಮಸ್ಯೆ ಏನಂದ್ರೆ, ಆದರೆ ನಮ್ಮ ಜೀವನ ಪರಿಸ್ಥಿತಿ ಅದಕ್ಕೆ ಪರ್ಮಿಟ್ ಮಾಡಲ್ಲಲ್ವಾ? ನಾ ಸಂತೋಷವಾಗಿರ್ಲಿಕ್ಕೆ ಬಿಡಲ್ಲ, ಸಮಾಧಾನದಿಂದ ಇರಲಿಕ್ಕೆ, ಸಂಭ್ರಮವಾಗಿರ್ಲಿಕ್ಕೆ ಬಿಡುವುದಿಲ್ಲ. ಯಾಕಂದ್ರೆ ಕಷ್ಟಗಳು, ಕೊರತೆಗಳು, ಸಮಸ್ಯೆಗಳು, ಹೋರಾಟಗಳು, ಅನೇಕವಾದ ಭಾರಗಳನ್ನ ಹೊತ್ತುಕೊಂಡಿರ್ತೇವೆ, ನಮ್ಗೆ ಅನೇಕವಾದ ಜವಾಬ್ದಾರಿಗಳಿದ್ದಾವೆ. ಇದೆಲ್ಲದರ ದೆಸೆಯಿಂದ ನಾವು ಸಂಭ್ರಮವಾಗಿ ಸಂತೋಷವಾಗಿರ್ಲಿಕ್ಕಾಗಲ್ಲ ಎಂಬುದಾಗಿ ನಾವೆಲ್ಲರಿಗೆ ಮತ್ತೆ ಹೇಗೆ ಸಾಧ್ಯ ಈ ಸಂಭ್ರಮ ಸಂತೋಷವಾಗಿರುವಂಥದ್ದು ಎಂಬುವಂಥ ಪ್ರಶ್ನೆ ನಮ್ಗೆ ಇರುವಂಥದ್ದಾಗಿರ್ತೈತೆ. ಅದಕ್ಕೆ ನಾವು ನೋಡ್ತೇವೆ ಈ ಎಲ್ಲ ಸಮಸ್ಯೆಗಳು, ಕೊರತೆಗಳು, ಬಾಧೆಗಳು, ಬಾಧ್ಯತೆಗಳು, ಬಾಧ್ಯತೆಗಳೇ ನಮಗೊಂದು ಭಾರ ಹೊರೆಯಾಗಿರುವಂಥವಾಗಿರ್ತವೆ. ನಿಂದೆಗಳು, ಅವಮಾನಗಳು, ಅನೇಕ ಸಂಗತಿಗಳು, ಯಾವ್ಯಾವ ಸಂಗತಿಗಳು ನಾವು ಸಂತೋಷವಾಗಿರದ ಹಾಗೆ, ಸಂಭ್ರಮದಲ್ಲಿ ಜೀವಿಸದ ಹಾಗೆ, ಸಮಾಧಾನದಲ್ಲಿ ಇರದ ಹಾಗೆ ಮಾಡುವಂಥವಾಗಿರ್ತಾವೋ ಅದು ಆ ಎಲ್ಲ ಸಂಗತಿಗಳಿಗೆ ಕಾರಣ ಏನು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ನಾವು ನೋಡ್ತೇವೆ ಅವೆಲ್ಲ ಸಂಗತಿಗಳಿಗೆ ಕಾರಣ ಮನುಷ್ಯನು ಪಾಪ ಮಾಡಿರುವಂಥದ್ದು ಎಂಬುದಾಗಿ ಸ್ಪಷ್ಟವಾದ ಸಂಗತಿಯಾಗಿದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತೈತೆ, ರೋಮಾ ಪತ್ರಿಕೆ 3:23 ಹೇಳ್ತೈತೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ. ಕೆಲವು ಟ್ರಾನ್ಸ್ಲೇಷನ್ಸ್ ಹೀಗೆ ಹೇಳ್ತವೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯಿಂದ ಬಿದ್ದು ಹೋಗಿದ್ದಾರೆ, ಅದನ್ನು ಕಳ್ಕೊಂಡವರು ಆಗಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ದೇವರು ಮನುಷ್ಯನನ್ನು ಸೃಷ್ಟಿಸುವಾಗ ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾನೆ, ತನ್ನ ಆತ್ಮನನ್ನು ಇರಿಸಿ ಅವನನ್ನು ಸೃಷ್ಟಿ ಮಾಡಿದ್ದಾನೆ, ತನ್ನ ಪರಿಪೂರ್ಣತೆಯನ್ನು, ತನ್ನ ದೈವತ್ವವನ್ನು ಆತನಿಗೆ ಅನುಗ್ರಹ ಮಾಡಿ ಸೃಷ್ಟಿ ಮಾಡಿದ್ದಾನೆ. ಬಟ್ ಆದರೆ ಮನುಷ್ಯನು ಪಾಪ ಮಾಡಿರುವುದರಿಂದ ಆ ದೈವ ಸ್ವರೂಪದಿಂದ, ದೇವರು ಕೊಟ್ಟ ಮಹಿಮೆಯಿಂದ, ದೇವರ ಅನುಗ್ರಹವಾದ ದೇವರ ಆತ್ಮನ ಆ ಸಾನ್ನಿಧ್ಯದಿಂದ ಅವನು ತಪ್ಪಿ ಹೋಗಿರುವಂತಹ ಆತನಾಗಿದ್ದಾನೆ. ಹೀಗೆ ಆತನು ಪಾಪ ಮಾಡಿ ದೇವರು ಕೊಟ್ಟಂತ ಮಹಿಮೆಯಿಂದ ಆತನು ತಪ್ಪಿ ಹೋಗಿರುವುದರಿಂದಲೇ ಅವನಿಗೆ ಇವತ್ತು ಕಷ್ಟ, ಸಮಸ್ಯೆ, ದುಃಖ, ಹೋರಾಟ, ಭಾರ, ಇವೆಲ್ಲ ಸಂಗತಿಗಳು ಅವನನ್ನು ಕವಿದುಕೊಂಡಿರುವಂತವಾಗಿದ್ದಾವೆ. ಆ ಇವೆಲ್ಲ ಸಂಗತಿಗಳ ದೆಸೆಯಿಂದ ಅವನು ಸಂತೋಷವಾಗಿರ್ಲಿಕ್ಕೆ, ಸಂಭ್ರಮವಾಗಿರ್ಲಿಕ್ಕೆ, ಉಲ್ಲಾಸವಾಗಿರ್ಲಿಕ್ಕೆ, ಶಾಂತಿಯಲ್ಲಿ ನೆಲೆಗೊಂಡಿರ್ಲಿಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ನಮಗೆ ಗೊತ್ತಾಗ್ತೈತೆ, ಮನುಷ್ಯನ ಎಲ್ಲ ದುಃಖಕ್ಕೆ, ಅಸಮಾಧಾನಕ್ಕೆ, ಗಲಿಬಿಲಿಗೆ, ಕಳವಳಗಳಿಗೆ ಸಂತೋಷವಾಗಿ ಇರದೇ ಹೋಗ್ಲಿಕ್ಕೆ ಕಾರಣ ಪಾಪ ಎಂಬುದಾಗಿ. ಆದ್ದರಿಂದಲೇ ಮನುಷ್ಯನು ಸಂತೋಷವಾಗಿರ್ಲಿಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಆದರೆ ನಮ್ಮನ್ನು ಸಂತೋಷವಾಗಿರಬೇಕೆಂಬುದಾಗಿಯೇ, ನಾವು ಯಾವಾಗಲೂ ಸಂಭ್ರಮದಲ್ಲಿ ಜೀವಿಸಬೇಕೆಂಬುದಾಗಿಯೇ ನಮ್ಮನ್ನು ಉಂಟು ಮಾಡಿರುವಂತಹ ದೇವರು ಆ ಒಂದು ಆ ರೀತಿ ನಾವು ಇರದ ಹಾಗೆ ಮಾಡಿರುವಂಥ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿಯೇ ದೇವರು ಒಂದು ಕಾರ್ಯ ಮಾಡಿದ್ದಾನೆ. ಅದೇನೆಂದರೆ, ದೇವರು ಆಗಿರುವಂಥ ಆತನೇ, ಆದಿಯಲ್ಲಿ ದೇವರಾಗಿರುವಂಥ ಆತನೇ, ವಾಕ್ಯವೆಂಬ ಆತನೇ, ಎಲ್ಲವನ್ನು ಸೃಷ್ಟಿ ಮಾಡಿರುವಂಥ ಆತನೇ ಮನುಷ್ಯನಾಗಿ ಈ ಲೋಕಕ್ಕೆ ಆತನ ಅವತರಿಸಿ ಬಂದಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಕ್ರಿಸ್ಮಸ್ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಜನನ ಎಂಬುದಾಗಿ. ಕ್ರಿಸ್ತನು ಅಂದರೆ ವಾಕ್ಯವೆಂಬ ಆತನು, ದೇವರ ಆತ್ಮನು ಅಥವಾ ದೇವರಾಗಿರುವಂತಹ ಆತನು, ಆತನು ಮನುಷ್ಯ ಅವತಾರವೆತ್ತಿ ಲೋಕದಲ್ಲಿ ಜನಿಸಿದ್ದಾನೆ, ಅದುವೇ ಯೇಸು ಕ್ರಿಸ್ತನ ಜನನ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದಾಗಿರ್ತದೆ. ನಾವು ನೋಡ್ತೇವೆ ಯೋಹಾನನ ಸುವಾರ್ತೆ 1:14 ಹೇಳುವಂಥದ್ದಾಗಿರ್ತೈತೆ, ಆ ವಾಕ್ಯವೆಂಬವನು ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ಈ ವಾಕ್ಯವೆಂಬವನು ಯಾರು ಅಂತ ನಾವು ನೋಡುವಾಗ ಯೋಹಾನನ ಸುವಾರ್ತೆ 1:1-2 ಬರೆಯಲ್ಪಟ್ಟಿದೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನಿಂದಲೇ ಸಮಸ್ತವು ಉಂಟಾಯಿತು, ಉಂಟಾದದ್ದು ಯಾವುದು ಆತನಿಲ್ಲದೆ ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು,
ಆ ಜೀವವು ಲೋಕಕ್ಕೆ ಬೆಳಕಾಗಿತ್ತು ಎಂಬುದಾಗಿ ಈ ದೇವರ ವಾಕ್ಯವನ್ನು ನಾವು ನೋಡುವಂತವರಾಗಿರ್ತೇವೆ. ಪ್ರಿಯ ದೇವರ ಮಕ್ಕಳೇ, ಆದಿಯಲ್ಲಿರುವಂತಹ ವಾಕ್ಯವೆಂಬಾತನೆ ಮನುಷ್ಯಾವತಾರವೆತ್ತಿ ಮನುಷ್ಯನಾಗಿ ಅವತರಿಸಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ, ಅದುವೇ ಯೇಸು ಕ್ರಿಸ್ತನು ಎಂಬ ಆತನ ಯಾರಂದ್ರೆ ಆತನ ಯೇಸು ಕ್ರಿಸ್ತನೆಂಬುದಾಗಿ ನಾವು ನೋಡ್ತೇವೆ. ಈ ಯೇಸು ಕ್ರಿಸ್ತನು ಮನುಷ್ಯನಾಗಿ ಜನಿಸಿದಾಗ ಮರಿಯಳ ಗರ್ಭದಿಂದ ಜನಿಸಿ ಬಂದ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯೋಸೇಫನಿಗೆ ಅಂದ್ರೆ ಮರಿಯಳಿಗೆ ನಿಶ್ಚಿತಾರ್ಥವಾಗಿರುವಂತ ಪುರುಷನಾದಂತ ಯೋಸೇಫನಿಗೆ ಈ ವಿಷಯ ಗೊತ್ತಾದಾಗ ಕನ್ನಿಕೆಯಾದಂತ ಅಥವಾ ಮರಿಯಳು ಇನ್ನೂ ಮದುವೆ ಆಗಲಿಲ್ಲ, ಮದುವೆ ಆಗ್ಲಿಕ್ಕೆ ನಿಶ್ಚಿತಾರ್ಥ ಮಾಡಲ್ಪಟ್ಟಂತ ಮರಿಯಳು ಗರ್ಭವತಿ ಆಗಿದ್ದಾಳೆ ಅಂತೇಳಿ ಯೋಸೇಫನಿಗೆ ಗೊತ್ತಾದಾಗ ಆತನು ಸತ್ಪುರುಷನಾಗಿರುವುದರಿಂದ ಆಕೆಯನ್ನು ಪಬ್ಲಿಕ್ ಆಗಿ ಅವಮಾನ ಮಾಡ್ಲಿಕ್ಕೆ ಇಷ್ಟ ಇಲ್ಲದೆ ರಹಸ್ಯವಾಗಿ ಆಕೆಯನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ. ಆಗ ದೇವದೂತ ಆತನಿಗೆ ಪ್ರತ್ಯಕ್ಷವಾಗಿ ಮರಿಯಳು ಗರ್ಭ ಧರಿಸಿರುವಂಥದ್ದು ಅದು ಪವಿತ್ರಾತ್ಮನಿಂದ ಆಗಿರುವಂಥದ್ದು, ಆದ್ದರಿಂದ ಆಕೆಯನ್ನು ನೀನು ಬಿಟ್ಟು ಬಿಡುವ ಪ್ರಯತ್ನ ನೀನು ಮಾಡಬೇಡ, ಆಕೆ ಕನ್ನಿಕೆ ಗರ್ಭವತಿಯಾಗಿ ಮಗುವನ್ನು ಹೆರಿಯುವಳು, ಆಕೆ ಆ ಮಗುವಿಗೆ ನೀನು ಯೇಸು ಎಂಬುದಾಗಿ ಹೆಸರಿಡಬೇಕು, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುತ್ತಾನೆ ಎಂಬುದಾಗಿ ದೇವದೂತನು ದೇವರು ತನ್ನ ದೂತನ ಮೂಲಕ ಯೋಸೇಫನಿಗೆ ಈ ಒಂದು ಸಮಾಚಾರವನ್ನು ಹೇಳಿ ಕಳಿಸ್ತಾನೆ. ಅಲ್ಲಿ ನಾವು ನೋಡ್ತೇವೆ ಯೇಸು ಜನಿಸಿ ಬರ್ತಾನೆ ಮರಿಯಳ ಗರ್ಭದಿಂದ, ಆತನು ಯಾಕೆ ಬಂದಿದ್ದಾನೆ ಅಂತ ನಾವು ನೋಡುವಾಗ ಆ ಜನರನ್ನು ಅವರ ಪಾಪಗಳಿಂದ ಆತನೇ ಬಿಡಿಸಿ ಕಾಯುತ್ತಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಹೀಗೆ ದೇವರಾಗಿರುವಂಥ ಆತನೇ, ಪರಾತ್ಪರನಾಗಿರುವಂಥ ಆತನೇ, ವಾಕ್ಯವೆಂಬ ಆತನೇ ಮನುಷ್ಯ ಅವತಾರವೆತ್ತಿ ಮರಿಯಳ ಗರ್ಭದ ಮೂಲಕ ಆತನು ಈ ಲೋಕದಲ್ಲಿ ಆತನು ಜನಿಸಿ ಬಂದಿರುವಂಥ ಆತನಾಗಿದ್ದಾನೆ. ಅದನ್ನೇ ನಾವು ಯೇಸು ಕ್ರಿಸ್ತನ ಜನನ ಎಂಬುದಾಗಿ ನಾವು ನಂಬುತ್ತಾ ಆ ಯೇಸು ಕ್ರಿಸ್ತನ ಜನನ ಇಂಥ ಕಾಲದಲ್ಲಿ ಈ ಚಳಿಗಾಲದಲ್ಲಿ ಆಗಿದೆ ಎಂಬುದಾಗಿ ಕೆಲವರ ಒಂದು ತಿಳಿದವರು ಅದನ್ನು December 25th ಎಂಬುದಾಗಿ ಫಿಕ್ಸ್ ಮಾಡಿ ಇಡೀ ಪ್ರಪಂಚವೆಲ್ಲ ಆ ದಿನ ಯೇಸು ಜನಿಸಿದ ದಿನ ಎಂಬುದಾಗಿ ಸಂಭ್ರಮದಿಂದ ಆಚರಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ನಾನು ಈಗಾಗಲೇ ಹೇಳಿದೆ, ಈ ಸಂಭ್ರಮ ಜೀವ ಕಾಲವೆಲ್ಲ ಪ್ರತಿನಿತ್ಯ 24/7 ಆಗಿರಬೇಕೆಂಬುವಂಥದ್ದು ದೇವರ ಚಿತ್ತ. ಆದರೆ ನಮ್ಮ ರಿಯಾಲಿಟಿಯಲ್ಲಿ ಅಂದರೆ ಈ ಲೋಕದಲ್ಲಿ ನಾವು ನೋಡುವಾಗ ಆ ಸಂಭ್ರಮ ಒಂದು ಸೀಸನ್ಗೆ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗ್ತದೆ, ನಂತರ ಅನೇಕ ಸಂಗತಿಗಳು ನಮ್ಮನ್ನು ಆ ಸಂತೋಷದಿಂದ ಹೊರಗಡೆ ಕರ್ಕೊಂಡು ಹೋಗುವಂಥವಾಗಿರ್ತವೆ. ಬಟ್ ಆದರೆ ದೇವರ ಚಿತ್ತ ಏನಂದರೆ ನಾವೆಲ್ಲರೂ ಯಾವಾಗಲೂ ಸಂಭ್ರಮವಾಗಿರಬೇಕು, ಸಂತೋಷವಾಗಿರಬೇಕೆಂಬುದಾಗಿ. ಹಾಗೆ ನಾವು ಸಂತೋಷವಾಗಿ ಇರದೆ ಹಾಗೆ ಮಾಡಿರುವಂಥದ್ದು ಮನುಷ್ಯನ ಪಾಪ ಎಂಬುದಾಗಿ ನಾವೀಗಾಗಲೇ ನಾವು ನೋಡಿಕೊಂಡಿದ್ದೇವೆ. ಈ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕಾಗಿಯೇ ದೇವರಾಗಿರುವ ಆತನೇ, ವಾಕ್ಯವೆಂಬ ಆತನೇ, ಎಲ್ಲವುಗಳು ಯಾರ ಮೂಲಕ ಉಂಟಾದವೋ ಆತನೇ ಮನುಷ್ಯ ಅವತಾರವೆತ್ತಿ ಮರಿಯಳ ಗರ್ಭದ ಮೂಲಕ ಈ ಭೂಮಿ ಮೇಲೆ ಆತನು ಜನಿಸಿ ಬಂದಿದ್ದಾನೆ ಎಂಬುದಾಗಿ. ಹಲಲೂಯ. ಈತನ ಯಾಕೆ ಬಂದಿದ್ದಾನೆ ಅಂತ ಹೇಳುವಾಗ ಮತ್ತಾಯನ ಸುವಾರ್ತೆ 1:21 ವಚನ ಹೇಳ್ತೈತೆ. ಆ ಮಾತನ್ನು ಒಂದ್ಸಾರಿ ನಾನು ಓದ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಕೆಯು ಒಂದು ಮಗನನ್ನು ಹಡಿಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆಕೆ ಅಂದ್ರೆ ಮರಿಯಳು, ಆತ ಯೋಸೇಫನಿಗೆ ದೇವದೂತಿ ಹೇಳುವಂಥದ್ದು ಏನಂದ್ರೆ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ನೀನು ಹಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮನಿಂದ ಉಂಟಾಗಿದೆ, ದೇವರಾತ್ಮನಿಂದ ಉಂಟಾಗಿದೆ, ದೇವರಿಂದ ಉಂಟಾಗಿದೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಇಲ್ಲಿ ಹೇಳುವಂಥದ್ದಾಗಿರ್ತೈತೆ. ಇಲ್ಲಿ ದೇವದೂತನು ಹೇಳ್ತಾನೆ, ಆಕೆ ಒಂದು ಮಗನನ್ನು ಹಡಿಯುವಳು, ಆತನಿಗೆ ನೀನು ಯೇಸು ಎಂಬುದಾಗಿ ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾನು ಈಗಾಗಲೇ ಹೇಳಿದೆ, ಮನುಷ್ಯನು ಪ್ರತಿನಿತ್ಯ ಸಂತೋಷವಾಗಿ ಸಂಭ್ರಮವಾಗಿ ಉಲ್ಲಾಸ ಉತ್ಸಾಹದಲ್ಲಿ ಸಮಾಧಾನದಲ್ಲಿ ಇರದ ಹಾಗೆ ಮಾಡಿದ್ದು ಪಾಪ ಎಂಬುದಾಗಿ. ಓಕೆ, ಆ ಪಾಪದಿಂದ ಮನುಷ್ಯನನ್ನು ಬಿಡುಗಡೆ ಮಾಡಲಿಕ್ಕೆ ಯಾವ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೋ, ಯಾರು ನಮ್ಮ ಯಾವಾಗಲೂ ಸಂತೋಷವಾಗಿರಬೇಕೆಂಬುದಾಗಿ ನಮ್ಮನ್ನು ಬಯಸುವ ಪ್ರೀತಿಸುವ ತಂದೆಯಾಗಿದ್ದಾನೋ ಆತನೇ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ವಾಕ್ಯವೆಂಬಾತನು ಶರೀರವನ್ನು ಧರಿಸಿಕೊಂಡು ಮರಿಯಳ ಗರ್ಭದ ಮೂಲಕ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ಎಂಬುದಾಗಿ. ಆತನು ಏನು ಮಾಡ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಮತ್ತಾಯನ ಸುವಾರ್ತ 1:21 ಈಗಾಗಲೇ ನಾನು ಓದಿದೆ, ಅಲ್ಲಿ ಹೀಗೆ ಹೇಳ್ತೈತೆ, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಪಾಪದಿಂದ ಬಿಡಿಸುವನು ಅಂತ ಹೇಳುವಂಥ ಈ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಸತ್ಯವೇದ ಏನು ಹೇಳ್ತೇತೋ ಆ ರೀತಿಯೇ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ ಯಾವ ಸಂಗತಿಗಳು ಸಹ ಲೋಕದಲ್ಲಿ ದೇವರಲ್ಲಿ ನಮಗಿರುವಂಥ ಆನಂದವನ್ನು ಭರವಸೆಯನ್ನು
ಸಂಭ್ರಮ ಸಂತೋಷಗಳನ್ನು ಕದ್ದುಕೊಳ್ಳಿಕ್ಕೆ ಸಾಧ್ಯ ಆಗುವುದೇ ಇಲ್ಲ ಎಂಬುದನ್ನು ದೇವರ ಸನ್ನಿಧಿಯಲ್ಲಿ ಪವಿತ್ರಾತ್ಮನ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ನೋಡ್ತೇವೆ ಪಾಪ ಅಂತ ಹೇಳುವಾಗ, ಪಾಪದಿಂದ ಬಿಡಿಸ್ತಾನೆ ಅಂತ ಹೇಳುವಾಗ ನಮ್ಗೆ ಅನಿಸ್ತೈತೆ, ಯಾರಾದರೂ ನಮ್ಮ ಮನೇಲಿ ಕುಡುಕರಿದ್ದರೆ, ಗಂಡವೋ ತಂದೆಯೋ ಅಥವಾ ಮಕ್ಕಳು ಕುಡುಕರಿದ್ದರೆ ನಮ್ಗೆ ಅನಿಸ್ತೈತೆ ಕುಡುಕುತನದಿಂದ ಇವರಿಗೆ ಬಿಡುಗಡೆ ಆಗ್ತೈತೆ ಎಂಬುದಾಗಿ. ವ್ಯಭಿಚಾರಿಗಳಿದ್ದರೆ ವ್ಯಭಿಚಾರದಿಂದ ಬಿಡುಗಡೆ ಆಗ್ತೈತೆ, ಸುಳ್ಳು ವಂಚನೆ ಅಕ್ರಮ ಅನ್ಯಾಯ ಇಂಥ ಸಂಗತಿಗಳಿದ್ದರೆ ಅದರಿಂದ ಬಿಡುಗಡೆ ಆಗ್ತೈತೆ ಎಂಬುದಾಗಿ. ಯಾಕೆಂದ್ರೆ ನಾವು ಏನು ತಿಳ್ಕೊಂಡಿದ್ದೇವೆಂದರೆ, ಪಾಪ ಅಂದರೆ ಮನುಷ್ಯನ ಕೆಟ್ಟ ಪ್ರವರ್ತನೆ ಪಾಪ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಸತ್ಯವಾಗಿ ಅವೆಲ್ಲವೂ ಪಾಪವೇ, ಬಟ್ ಆದರೆ ಅದು ಪಾಪವೇ ಅನ್ನೋದಕ್ಕಿಂತ ಮನುಷ್ಯನ ಪಾಪದಿಂದ ಬಂದಂಥ ಫಲಿತಗಳು, ಅದರ ಕಾನ್ಸಿಕ್ವೆನ್ಸಸ್, ಅದರ ಗುಣಗಳು, ಅದರ ಫಲಗಳು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ನಾವು ನೋಡ್ತೇವೆ ಪಾಪ ಅಂದರೆ ಇದಕ್ಕೆ ಬೇರೆ ಎಂಬುದನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸುಳ್ಳು ಅಕ್ರಮ ಕಳ್ಳತನ ಕೊಲೆ ವ್ಯಭಿಚಾರ ಕುಡುಕುತನ ಮತ್ತು ಬೇರೆ ಬೇರೆ ಸಂಗತಿಗಳು, ಅನೇಕ ಕೆಟ್ಟ ಸಂಗತಿಗಳು ಮತ್ತು ಮನುಷ್ಯರಲ್ಲಿರುವಂಥವಾಗಿರ್ತವೆ. ಬಟ್ ಅವೆಲ್ಲವೂ ಸಹ ತಪ್ಪಾದ ಸಂಗತಿಗಳು, ಸರಿಯಾದ ಸಂಗತಿಗಳಲ್ಲ, ಮನುಷ್ಯನಿಗೆ ಯೋಗ್ಯವಾದ ಸಂಗತಿಗಳಲ್ಲ, ಮನುಷ್ಯನು ಆ ರೀತಿ ಜೀವಿಸಬೇಕಾದ ಸಂಗತಿಗಳವಲ್ಲ, ಮನುಷ್ಯನಿಗೆ ಅವು ಯೋಗ್ಯವೇ ಅಲ್ಲ. ಬಟ್ ಆದರೆ ಅದುವೇ ಪಾಪವಲ್ಲ, ಪಾಪದಿಂದ ಮನುಷ್ಯನ ಪಾಪಿಯಾಗಿರುವುದರಿಂದ ಇಂಥ ಕೃತ್ಯಗಳು ಅವನಲ್ಲಿ ಕಂಡು ಬರುವಂಥವಾಗಿದ್ದಾವೆಂಬುದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಪಾಪ ಅಂದರೆ ಏನು ಎಂಬುದಾಗಿ ನಾವು ನೋಡುವಾಗ ನಾವು ನೋಡ್ತೇವೆ ದೇವರಿಂದ ಅಗಲಿ ಹೋಗುವಂಥ ಒಂದು ಸಂಗತಿ ಇದೆ, ಅದು ಪಾಪ ಎಂಬುದಾಗಿ ನಾವು ನೋಡ್ತೇವೆ. ಮೊದಲೇ ಮನುಷ್ಯನಾದ ಆದಾಮನು ದೇವರು ಸೃಷ್ಟಿ ಮಾಡಿ ಆತನನ್ನು ಏದೇನ್ ತೋಟದಲ್ಲಿ ಇಟ್ಟಾಗ ಅಲ್ಲಿ ದೇವರು ಒಂದು ಮಾತನ್ನು ಆತನಿಗೆ ಹೇಳ್ತಾನೆ, ಈ ತೋಟದಲ್ಲಿರುವಂಥ ಎಲ್ಲ ಮರದ ಹಣ್ಣುಗಳನ್ನು ನೀನು ತಿನ್ಬೋದು, ಈ ತೋಟದ ಮಧ್ಯದಲ್ಲಿರುವಂಥ ಮರದ ಹಣ್ಣನ್ನು ನೀನು ತಿನ್ನಬಾರ್ದು, ಅದನ್ನು ತಿಂದ ದಿವಸ ನೀನು ಸತ್ತೆ ಹೋಗುವಿ ಎಂಬುದಾಗಿ ದೇವರು ಆದಾಮನಿಗೆ ಹೇಳಿರ್ತಾನೆ. ನಾವು ನೋಡ್ತೇವೆ ಆ ಹಣ್ಣನ್ನು ಆದಾಮನು ತಿಂದ ನಂತರ ನಮಗೆ ಗೊತ್ತಿರುವಂಥ ಸಂಗತಿ, ಆತನು ಪಾಪಿಯಾದ ಎಂಬುದಾಗಿ, ದೇವರಿಂದ ಅಗಲಿ ಹೋದ ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಆ ಹಣ್ಣನ್ನು ತಿಂದ ದಿನ ನೀನು ಸತ್ತೇ ಹೋಗುವಿ ಎಂಬುದಾಗಿ ಆದಿಕಾಂಡ 1:17 ನಾವು ನೋಡ್ತೇವೆ. ಸತ್ತೇ ಹೋಗುವಿ ಅಂತ ಹೇಳುವಂಥ ಮಾತು ಏನಾಗಿದೆ ಅಂತ ನಾವು ನೋಡುವಾಗ, ಅದ ನಂತರ ಸಹ ಆದಾಮನು ಬದುಕಿದ್ದಾನಲ್ವಾ, ಆದಾಮನು ಬದುಕಿದ್ದಾನೆ, ಆದಾಮನು ಮಕ್ಕಳನ್ನು ಹೆತ್ತಿದ, ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಬಟ್ ಆದರೆ ಸತ್ತೇ ಹೋಗುವಿ ಅಂತ ಹೇಳಿದಾಗ ಏನಾಯಿತು ಅಂತ ಹೇಳುವಾಗ, ಮನುಷ್ಯನು ದೇವರ ಪಾಲಿಗೆ, ಆತ್ಮನ ಪಾಲಿಗೆ ಆತನು ಸತ್ತಾತನು ಆಗಿದ್ದಾನೆ ಎಂಬುದಾಗಿ ಆ ವಾಕ್ಯದ ಅರ್ಥವಾಗಿರ್ತದೆ. ಆ ಹಣ್ಣನ್ನು ತಿಂದಾಗ ಸತ್ತೇ ಹೋಗಿವೆ ಅಂದರೆ ದೇವರು ಹೇಳುವಂಥ ಮಾತೇನೆಂದರೆ, ನನ್ನ ಪಾಲಿಗೆ ನೀನು ಇಲ್ಲದೆ ಹೋಗುವಿ, ನನ್ನ ಸಾನ್ನಿಧ್ಯದಿಂದ ನೀನು ದೂರ ಹೋಗುವಿ, ಆತ್ಮದಿಂದ ನೀನು ಪ್ರತ್ಯೇಕವಾಗಿ ನೀನು ಹೋಗುವಿ ಎಂಬುವಂಥ ಅರ್ಥ ಅದಾಗಿರುವಂಥದ್ದಾಗಿರ್ತದೆ. ಆದ್ದರಿಂದ ಪಾಪ ಅಂದರೆ ಏನಂದರೆ ದೇವರಿಂದ ಅಗಲಿ ಹೋಗುವಂಥದ್ದು, ದೇವ ಸಾನ್ನಿಧ್ಯದಿಂದ ಹೊರಗೆ ಹೋಗುವಂಥದ್ದು, ದೇವರಿಂದ ದೂರವಾಗಿ ಹೋಗುವಂಥದ್ದು ಎಂಬುದಾಗಿ ಅರ್ಥ ಬರುವಂಥದ್ದಾಗಿರ್ತದೆ. ನಾವು ನೋಡ್ತೇವೆ ಪಾಪ ಮಾಡಿದಾಗ ಮನುಷ್ಯರು ದೇವರಿಂದ ದೂರ ಆದ ಎಂಬುದಾಗಿ ನಾವೆಲ್ಲರೂ ನಂಬ್ತೇವೆ. ಬಟ್ ಆದಿಕಾಂಡದಲ್ಲಿ ನಾವು ನೋಡುವಾಗ ನಾವು ತಿಳ್ಕೊಳ್ಳುವಂಥದ್ದು ಏನಂದರೆ, ಪಾಪ ಮಾಡಿದಾಗ ದೇವರು ಅವನನ್ನು ತಳ್ಳಿಬಿಟ್ಟ ಎಂಬುದಾಗಿ ಸಹ ನಾವು ಅನೇಕ ಸಾರಿ ಅಂದುಕೊಳ್ತೇವೆ. ವಿಷಯವೇನೆಂದರೆ ಆದಾಮನ್ನು ಪಾಪ ಮಾಡಿದಾಗ ದೇವರು ತಳ್ಳಿಬಿಡಲಿಲ್ಲ. ಆದಾಮನು ಪಾಪ ಮಾಡಿದ ನಂತರ ಸಹ ಯಹೋವ ದೇವರು ಆ ತೋಟದಲ್ಲಿ ಆತನು ಬರ್ತಾನೆ, ಆತನ ಸಪ್ಪಳ ಕೇಳಿ ಆದಾಮನೇ ಬಚ್ಚಿಟ್ಕೊಳ್ತಾನೆ. ದೇವರು ಕೇಳ್ತಾನೆ, ಆದಾಮನೇ ಆದಾಮನೇ ನೀನು ಎಲ್ಲಿದ್ದೀ ಎಂಬುದಾಗಿ. ಆತನ ಹೇಳ್ತಾನೆ, ನಿನ್ನ ಮಾತನ್ನು ನಿನ್ನ ಸಪ್ಪಳವನ್ನು ಕೇಳಿದಾಗ ನಾನು ಭಯಪಟ್ಟು ಗಿಡದ ಮರೆಯಲ್ಲಿ ನಾನು ಬಚ್ಚಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಯಾಕೆ ನೀನು ಬಚ್ಚಿಟ್ಟುಕೊಂಡಿದ್ದಿ, ಯಾಕೆ ನೀನು ಹೆದರ್ಕೊಂಡಿದ್ದಿ, ಯಾಕೆ ನಿನಗೆ ಭಯವಾಗಿದೆ ಅಂತ ಹೇಳುವಾಗ, ನಾನು ಬೆತ್ತಲೆ ಆಗಿದ್ದೇನೆಂಬುದಾಗಿ ತಿಳಿದು ನಾನು ಭಯಪಟ್ಟಿದ್ದೇನೆಂಬುದಾಗಿ ದೇವರು ಕೇಳ್ತಾನೆ. ನೀನು ಬೆತ್ತಲೆಯಾಗಿದ್ದಿ ಎಂಬುದಾಗಿ ನಿನಗೆ ಹೇಳಿದವರು ಯಾರು ಎಂಬುದಾಗಿ. ಹಲಲೂಯ. ಇಲ್ಲಿ ನಾವು ನೋಡ್ತೇವೆ ಆತನು ಬೆತ್ತಲೆಯಾಗೆ ಸೃಷ್ಟಿಸಲ್ಪಟ್ಟಿದ್ದಾನೆ. ಅಷ್ಟು ತನಕ ತಾನು ಬೆತ್ತಲೆ ಆಗಿದ್ದೇನೆಂಬುದಾಗಿ ಆತನಿಗೆ ಗೊತ್ತಿಲ್ಲ. ದೈವ ಸಾನ್ನಿಧ್ಯದಲ್ಲಿ ಆತನು ಆನಂದ ಪಡ್ತಾ ಸಂತೋಷವಾಗಿರುವಂಥ ಆತನಾಗಿದ್ದ. ಆದರೆ ಈಗ ಪಾಪ ಮಾಡಿದ ಅಂತ ಹೇಳುವಾಗ ಏನಂದರೆ, ದೇವರ ಸೃಷ್ಟಿಯಾದಂಥ ತನ್ನಲ್ಲಿ ತಾನು ಕೊರತೆಯನ್ನು ಕಂಡುಕೊಂಡವನಾಗಿ, ದೇವರ ಪರಿಪೂರ್ಣತೆ ತನ್ನಲ್ಲಿ ಇರುವಂಥದ್ದನ್ನು, ದೇವರು ಸೃಷ್ಟಿ ಮಾಡಿದ್ದಾನೆ ನನ್ನನ್ನು, ತನ್ನ ಸ್ವರೂಪದಲ್ಲಿ ದೇವರ ಸ್ವರೂಪದಲ್ಲಿ ನಾನು ಸೃಷ್ಟಿಸಲ್ಪಟ್ಟಿದ್ದೇನೆ,
ಆತನ ಪರಿಪೂರ್ಣತೆ ನನ್ನಲ್ಲಿ ಇದೆ ಎಂಬುದನ್ನು ಆತನು ಆ ಜ್ಞಾನಕ್ಕೆ ಆತನು ಆ ಜ್ಞಾನವನ್ನು ಬಿಟ್ಟು ಬಿಟ್ಟು ಆ ತಿಳುವಳಿಕೆಯಿಂದ ಆತನು ಹೊರಗಡೆ ಬಂದವನಾಗಿ ತನ್ನಲ್ಲಿ ಕೊರತೆಗಳನ್ನು ಕಾಣ್ತಾ ಆತನು ಹೇಳ್ತಾನೆ, ನಾನು ಬೆತ್ತಲೆಯಾಗಿದ್ದೇನೆ ಎಂಬುದಾಗಿ ತಿಳಿದು ನಾನು ಭಯಪಟ್ಟು ನಾನು ಬಚ್ಚಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾನು ಹೇಳುವಂಥ ಸಂಗತಿ ಏನಂದರೆ, ದೇವರು ಆತನನ್ನು ತಳ್ಳಿಬಿಟ್ಟದ್ದಲ್ಲ, ಪಾಪ ಮಾಡಿರುವಂಥದ್ದಂದ್ರೆ ಅರ್ಥವೇನಂದರೆ ದೇವರಿಂದ ತನ್ನಲ್ಲಿ ಕೊರತೆ ಆತನು ಯಾವಾಗಾದರೆ ಕಂಡುಕೊಂಡನೋ ದೇವರಿಂದ ಆತನೇ ದೂರ ಹೋಗಿದ್ದಾನೆ ಎಂಬುದಾಗಿ ಇಲ್ಲಿ ನಮ್ಗೆ ಅರ್ಥವಾಗುವಂಥದ್ದಾಗಿರ್ತೈತೆ. ನಾನು ಸುಲಭವಾಗಿ ಅಂದರೆ ಒಂದು ಈಗ ಅಂದರೆ ನಮಗಿರುವಂಥದ್ದು 28 ನಿಮಿಷ ಈ ವಾಕ್ಯ ಮಾತಾಡಲಿಕ್ಕೆ, ಈಗಿರುವಂಥ ಸಮಯದ ಅಭಾವದಿಂದ ನಾನು ಸಿಂಪಲ್ಲಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾಪ ಅಂದರೆ ಏನೆಂಬುದಾಗಿ ನೋಡುವಾಗ, ದೇವರ ಸಂಗಡ ದೇವರಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳದೆ ದೇವರಿಂದ ದೂರವಾಗಿ ನಾವು ಇದ್ದವರೆಂಬುದಾಗಿ ತಿಳಿದುಕೊಂಡು ದೇವರಲ್ಲಿ ಅಲ್ಲದೆ ಕಾಣುವ ಲೋಕದಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ ನಮ್ಮ ಶರೀರ ಭಾವದಲ್ಲಿ ನಮ್ಮ ದೇಹದಲ್ಲಿ ಏನಾಗಿದ್ದೇವೆ, ಈ ಲೋಕದ ಕಣ್ಣಿಗೆ ಕಾಣುವಂಥ ಲೋಕದಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ ಇದನ್ನು ತಿಳ್ಕೊಂಡು ಅಲ್ಲಿ ಜೀವಿಸುವಂಥದ್ದು ಪಾಪ ಎಂಬುದಾಗಿ ಸತ್ಯವೇದ ಪಾಪದ ಕುರಿತು ಹೇಳುವಂಥ ಒಂದು ಪೂರ್ಣ ಅರ್ಥವಾಗಿರ್ತೈತೆ ಪ್ರಿಯರೇ. ಹೀಗೆ ಯಾರಾದರೆ ದೇವರು ದೇವರಲ್ಲಿ ಅಥವಾ ಕ್ರೀಸ್ತನಲ್ಲಿ ದೇವರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೋ ಆ ಮಹಿಮೆಯಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳದೆ ದೇವರಿಗೆ ಬೇರೆಯಾಗಿ ಜಸ್ಟ್ ಕಾಣುವ ಲೋಕದಲ್ಲಿ ಕಣ್ಣಿಗೆ ಕಾಣುವ ಪ್ರಪಂಚದಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ ನಾವು ನಮ್ಮನ್ನು ತಿಳ್ಕೊಳ್ಳುವಂಥದ್ದು ಆ ರೀತಿ ನಾವು ನೋಡಿಕೊಳ್ಳುವಂಥದ್ದು ಅದು ಪಾಪವಾಗಿದೆ. ಅಲ್ಲಿ ನಾವು ಯಾವಾಗಾದರೆ ನಾವು ಲೋಕದಲ್ಲಿ ಕಣ್ಣಿಗೆ ಕಾಣುವ ಲೋಕದಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ ಎಲ್ಲ ಮನುಷ್ಯರ ಕಣ್ಣಿಗೆ ನಾವು ಹೇಗೆ ಕಾಣ್ತೇವೋ ಇವೇ ನಮ್ಮ ಕಣ್ಣಿಗೆ ನಾವು ಹೇಗೆ ಕಾಣ್ತೇವೋ ಹಾಗೆ ನಮ್ಮನ್ನು ನಾವು ಗುರುತಿಸಿಕೊಳ್ತಾ ಜೀವಿಸುವಾಗ ನಾನು ಈಗಾಗಲೇ ಹೇಳಿದೆ, ಕೆಟ್ಟ ಪ್ರವರ್ತನೆ ತಪ್ಪಾದ ಕಾರ್ಯಗಳು ಬೇಡಾದ ಸಂಗತಿಗಳು ಅಯೋಗ್ಯವಾದ ಕೃತ್ಯಗಳು ಮನುಷ್ಯನಿಂದ ಹೊರಗೆ ಬರುವಂಥವು ಆಗಿರ್ತವೆ ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಯೇಸು ತನ್ನ ಜನರನ್ನು ಅವರ ಪಾಪಗಳಿಂದ ಆತನೇ ಬಿಡಿಸಿ ಕಾಯುವನಂತ ಹೇಳುವಾಗ ಯೇಸು ಯಾಕೆ ಈ ಲೋಕಕ್ಕೆ ಬಂದಿದ್ದಾನಂದರೆ ಆತನೊಂದು ಅದ್ಭುತವಾದ ಸಂಗತಿಗಾಗಿ ಬಂದಿದ್ದಾನೆ. ಅದೇನೆಂದರೆ ಮನುಷ್ಯನು ದೈವ ಸಾನ್ನಿಧ್ಯದಿಂದ ಹೊರಗೆ ಹೋದವನಾಗಿ ದೇವರ ಮಹಿಮೆಯಿಂದ ಬಿದ್ದು ಹೋದವನಾಗಿ ಕಣ್ಣಿಗೆ ಕಾಣುವಂಥ ಲೋಕದಲ್ಲಿ ಕೇವಲ ಮಾಂಸದಲ್ಲಿ ಅಂದರೆ ಈ ಒಂದು ಶರೀರದಲ್ಲಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ತಾನು ಏನಾಗಿದ್ದೇನೆಂಬುದಾಗಿ ಅಷ್ಟಕ್ಕೆ ಮಾತ್ರ ಆತನು ತಿಳ್ಕೊಂಡು ಆ ತಿಳುವಳಿಕೆಯಲ್ಲಿ ಬದುಕುತ್ತಿರುವ ಮನುಷ್ಯನನ್ನು ತಿರುಗಿ ಆತನು ಏನು ಮಾಡಿದ್ದಾನಂದರೆ, ನೀನು ದೇವರಲ್ಲಿ ದೇವರು ಸೃಷ್ಟಿ ಮಾಡಿದಾಗ ಕ್ರೀಸ್ತನಲ್ಲಿ ದೇವರ ಮಹಿಮೆಯಲ್ಲಿ ನೀನು ಏನಾಗಿದ್ದೀ ಎಂಬುದಾಗಿ ಆ ಸತ್ಯಕ್ಕೆ ಆತನು ತರುವುದಕ್ಕಾಗಿ ಆತನು ಬಂದಿದ್ದಾನೆ. ಯಾವಾಗಾದರೆ ಅದನ್ನು ಅದಕ್ಕೆ ನಾವು ನೋಡ್ತೇವೆ, ಆತನು ತಿರುಗಿ ದೈವ ಸಾನ್ನಿಧ್ಯಕ್ಕೆ ಸೇರಿಸುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ. ಯೋಹಾನನ ಸುವಾರ್ತೆ 14:6-7 ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತೈತೆ, ಯೇಸುಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನಿಂದ ಹೊರತು ಯಾರು ತಂದೆಯ ಬಳಿಗೆ ಸೇರಲಾರರು ಎಂಬುದಾಗಿ. ಅಲ್ಲಿ ನಾವು ನೋಡ್ತೇವೆ ಯೇಸುಸ್ವಾಮಿ ಯಾಕೆ ಬಂದಿದ್ದಾನಂದ್ರೆ ತಂದೆಯ ಸಾನ್ನಿಧ್ಯಕ್ಕೆ ದೈವ ಸಾನ್ನಿಧ್ಯಕ್ಕೆ ಕ್ರೀಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ ದೇವರಲ್ಲಿ ನಾವು ಎಲ್ಲಿದ್ದೇವೆ ಏನಾಗಿದ್ದೇವೆ ಎಂಬುದನ್ನು ಆ ಒಂದು ದೈವ ಸಾನ್ನಿಧ್ಯಕ್ಕೆ ನಮ್ಮನ್ನು ಸೇರಿಸುವುದಕ್ಕೆ ಆತನು ಬಂದಾತನು ಆಗಿದ್ದಾನೆ ಪ್ರೇರೆ. ಅದಕ್ಕೆ ಅವರ ಪಾಪಗಳಿಂದ ಆತನು ಬಿಡಿಸ್ತಾನೆ ಅಂತ ಹೇಳುವಾಗ ಕ್ರೀಸ್ತನಿಗೆ ಹೊರತು ದೇವರಿಗೆ ಹೊರತು ನಾವು ಹೊರಗಡೆ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ಲೋಕದಲ್ಲಿ ಬರೀ ನರ ಪ್ರಾಣಿಗಳ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೆ ಏನಾಗಿದ್ದೇವೆ ಎಂಬುದನ್ನು ನಾವು ತಿಳ್ಕೊಂಡು ಜೀವಿಸ್ತಿದ್ದೇವಲ್ವ, ಅದುವೇ ಎಲ್ಲ ದುಃಖಕ್ಕೆ ಕಾರಣ, ಎಲ್ಲ ಭಾರಗಳಿಗೆ ಕಾರಣ, ಎಲ್ಲ ಹೊಟ್ಟೆ ಕಿಚ್ಚಿಗೆ ಕೆಟ್ಟ ಪ್ರವರ್ತನೆಗೆ ಕಾರಣ, ಎಲ್ಲ ಸಮಸ್ಯೆಗಳಿಗೆ ಕಾರಣ ಅದುವೇ ಆಗಿದೆ. ಬಟ್ ಆದ್ದರಿಂದಲೇ ನಾವು ದೇವ ಸಾನ್ನಿಧ್ಯಕ್ಕೆ ಹೊರಗಡೆ ನಮ್ಮನ್ನು ಗುರುತಿಸಿಕೊಳ್ತಿದ್ದೇವೆ, ಆ ಹೊರಗೆ ಅನ್ನುವಂಥ ಸಂಗತಿ ಏನಿದೆ ಅದು ಪಾಪವಾಗಿದೆ. ಅಲ್ಲಿಂದ ನಮ್ಮನ್ನು ಬಿಡುಗಡೆ ಮಾಡಿ ಆತನು ದೈವ ಸಾನ್ನಿಧ್ಯಕ್ಕೆ ಸೇರಿಸುವುದಕ್ಕಾಗಿ ಆತನು ಬಂದಾತನು ಆಗಿದ್ದಾನೆ. ಅದಕ್ಕೆ ಎಸ್ ದೇವರ ವಾಕ್ಯ ಹೇಳ್ತೈತೆ, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಪಾಪಗಳಿಂದ ಬಿಡಿಸುವನು, ಓ ತನ್ನನ್ನು ಮಾನುಷ್ಯ ದೃಷ್ಟಿಯಲ್ಲಿ ಕಣ್ಣಿಗೆ ಕಾಣುವ ಲೋಕದಲ್ಲಿ ತಾನು ಏನಾಗಿದ್ದೇನೆಂಬುದಾಗಿ ತಿಳ್ಕೊಂಡು ಅಲ್ಲಿ ಆತನು ಭಾರಕ್ಕೆ ದುಃಖಕ್ಕೆ ಒಳಗಾಗಿ ಅನೇಕವಾದ ಕೆಟ್ಟ ಸಂಗತಿಗಳಿಗೆ ಒಳಗಾಗಿ ಜೀವಿಸುತ್ತಿರುವಾಗ ಅಲ್ಲಿಂದ ಬಿಡಿಸಿ ದೈವ ಸಾನ್ನಿಧ್ಯಕ್ಕೆ ಸೇರಿಸುವ ಆತನು ಕ್ರೀಸ್ತನಾಗಿದೆ, ಯೇಸು ಕ್ರೀಸ್ತನಾಗಿದ್ದಾನೆ. ಯಾವಾಗಾದರೆ ಯೇಸು ಕ್ರೀಸ್ತನಲ್ಲಿ ನಂಬಿಕೆ ಇಟ್ಟವನಾಗಿ
ದೇವ ಕುಮಾರನು ದೇವರೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಾತನೆಂಬುದಾಗಿ ಆತನಲ್ಲಿ ಯಾರಾದರೆ ನಂಬಿಕೆ ಇಡ್ತಾರೋ ಅವರಲ್ಲಿ ಆಗುವಂಥ ಸಂಗತಿ ಏನಂದರೆ ಅವರು ದೈವ ಸಾನ್ನಿಧ್ಯಕ್ಕೆ ಸೇರಿಸಲ್ಪಡುವಂಥವರಾಗಿರುತ್ತಾರೆ. ದೇವರು ನನ್ನನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆಂಬ ಸತ್ಯವನ್ನು ಕ್ರಿಸ್ತನಲ್ಲಿ ಅವರು ಅರಿತುಕೊಳ್ಳುವಂಥವರಾಗಿರ್ತಾರೆ. ಕಣ್ಣಿಗೆ ಕಾಣುವ ಲೋಕದಲ್ಲಿ ನಾನು ಏನಾಗಿದ್ದೇನೋ ಅದು ನಿತ್ಯವಾದದ್ದಲ್ಲ, ಅದು ಸತ್ಯವಾದದ್ದಲ್ಲ. ಕಣ್ಣಿಗೆ ಕಾಣದ ಲೋಕದಲ್ಲಿ ಅಂದರೆ ಆತ್ಮದಲ್ಲಿ ಕ್ರಿಸ್ತನಲ್ಲಿ ನಿಜಕ್ಕೂ ದೇವರು ನನ್ನನ್ನು ಸೃಷ್ಟಿ ಮಾಡಿದಾಗ ನಾನು ಏನಾಗಿದ್ದೇನೆ, ಆತನು ಸೃಷ್ಟಿ ಮಾಡಿದ ರೀತಿಯಲ್ಲಿ ನಾನು ಯಾರಾಗಿದ್ದೇನೆ ಎಂಬುದಾಗಿ ಈ ಒಂದು ಸತ್ಯಕ್ಕೆ ಯಾರಾದರೆ ತಿರುಗಿಕೊಳ್ತಾರೋ ನಾವು ನೋಡ್ತೇವೆ ಅದು ರಕ್ಷಣೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಈ ರೀತಿ ದೈವ ಸಾನ್ನಿಧ್ಯಕ್ಕೆ ಸೇರಿಸುವ ಆತನೇ ಯೇಸು ಕ್ರಿಸ್ತನು. ಕ್ರಿಸ್ತನಾಗಿರುವ ಆತನು ಯೇಸುವಾಗಿ ಅಂದರೆ ದೇವರಾಗಿರುವ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆತನಲ್ಲೇ ನಾವು ನಂಬಿಕಿಟ್ಟಾಗ ದೈವ ಸಾನ್ನಿಧ್ಯಕ್ಕೆ ನಾವು ತಿರುಗಿಸಲ್ಪಡುವಂಥವರಾಗಿರ್ತೇವೆ. ಯಾವ ವ್ಯಕ್ತಿಯಾದರೆ ದೇವರ ಕಡೆಗೆ ತಿರುಗಿಕೊಳ್ತಾನೋ, ಕ್ರಿಸ್ತನ ಕಡೆಗೆ ತಿರುಗಿಕೊಳ್ತಾನೋ, ನಾವು ನೋಡ್ತೇವೆ ಪಾಪದಿಂದ ಅವರಿಗೆ ಬಿಡುಗಡೆ ಆಗ್ತೈತೆ. ಈ ಕಣ್ಣಿಗೆ ಕಾಣುವ ಲೋಕದಲ್ಲಿ ತಾನು ಏನಾಗಿದ್ದೇನೆ ಎಂಬುದಾಗಿ ತಿಳಿದುಕೊಂಡು ಜೀವಕಾಲವೆಲ್ಲ ಭಯದಲ್ಲಿ ಜೀವಿಸ್ತಾ ಇದ್ನಲ್ಲ, ಆ ಭಯಕ್ಕೆ ಕಾರಣವಾದಂಥ ಆ ಪಾಪದಿಂದ ಅವನು ಬಿಡುಗಡೆ ಹೊಂದಿ ದೈವ ಸಾನ್ನಿಧ್ಯದಲ್ಲಿ ದೇವರ ಮಹಿಮೆಯಲ್ಲಿ ದೇವರ ಸೃಷ್ಟಿಯಲ್ಲಿ ತಾನು ಏನಾಗಿದ್ದೇನೆಂಬುವಂಥ ಈ ಒಂದು ಜ್ಞಾನಕ್ಕೆ ಆತನು ತಿರುಗಿಕೊಳ್ಳುವಾಗ ಆತನು ಪಾಪದಿಂದ ಬಿಡುಗಡೆ ಹೊಂದಿರ್ತಾನೆ. ಅಷ್ಟು ಮಾತ್ರವಲ್ಲ, ಎಲ್ಲ ಭಯಗಳಿಂದ, ಎಲ್ಲ ಭಾರಗಳಿಂದ, ಎಲ್ಲ ದುಃಖಗಳಿಂದ, ಎಲ್ಲ ಖೇಡುಗಳಿಂದ ಅವನು ಬಿಡುಗಡೆ ಹೊಂದಿದವನಾಗಿ ನಿತ್ಯ ಸಂಭ್ರಮಕ್ಕೆ, ನಿತ್ಯ ಸಂತೋಷಕ್ಕೆ ಆತನು ಸೇರಿಕೊಳ್ಳುವಂಥ ಆತನಾಗಿರ್ತಾನೆ. ಯಾರಾದರೆ ಕ್ರಿಸ್ತನನ್ನು ನಂಬಿದವರಾಗಿ ಕ್ರಿಸ್ತನಲ್ಲಿ ದೇವರ ಮಹಿಮೆಯಲ್ಲಿ ತಾನು ಯಾರಾಗಿದ್ದಾರೆಂಬುದು ಈ ಸತ್ಯಕ್ಕೆ ತಿರುಗಿಕೊಳ್ಳುವಂಥ ಆತನಾಗಿರ್ತಾನೋ ನಿತ್ಯ ಸಂಭ್ರಮ, ನಿತ್ಯ ಔತಣ, ನಿತ್ಯ ಸಂತೋಷ, ನಿತ್ಯ ದೈವಶಾಂತಿ, ಇಂಥ ಸಂಗತಿಗಳಿಗೆ ಆತನು ಬಾಧ್ಯನಾಗುವ ಆತನಾಗಿರ್ತಾನೆ. ಆದ್ದರಿಂದ ನಾನು ನೋಡ್ತೇವೆ ಕ್ರಿಸ್ಮಸ್ ಅನ್ನುವಂಥದ್ದು ಯಾವುದಕ್ಕಾಗಂದ್ರೆ ಖಂಡಿತ ನಾವು ಹಬ್ಬವನ್ನು ಆಚರಿಸಲೇಬೇಕು, ಆಚರಿಸುವಂಥವರಾಗಿರ್ತೇವೆ, ಇದರಲ್ಲಿ ತಪ್ಪಿಲ್ಲ. ಇದು ದೇವರು ಸಹ ಇಷ್ಟಪಡುವ ಆತನಾಗಿರ್ತಾನೆ. ಬಟ್ ಈ ಸಂಭ್ರಮ ಒಂದು ಸೀಸನ್ಗಲ್ಲ, ನಮ್ಮ ಜೀವ ಕಾಲಕ್ಕೆಲ್ಲ ಇರಬೇಕೆಂಬುದು ದೇವರ ಚಿತ್ತ. ಅದು ನಾವು ಪಡೆಯಬೇಕಂದ್ರೆ ನಾವು ಈ ಕ್ರಿಸ್ಮಸ್ ಯಾರ ನಿಮಿತ್ತ ನಾವು ಆಚರಿಸ್ತಿದ್ದೇವೋ ಆ ಯೇಸು ಕ್ರಿಸ್ತನನ್ನು ದೇವರಾಗಿರುವ ಆತನು ಮನುಷ್ಯನಾಗಿ ಬಂದಿದ್ದಾನೆ ಆತನಲ್ಲಿ ನಾವು ನಂಬಿಕಿಡುವವರಾಗಿರಬೇಕು. ಆತನಲ್ಲಿ ನಂಬಿಕಿಡುವಂಥದ್ದು, ಕ್ರಿಸ್ತನಲ್ಲಿ ನಂಬಿಕಿಡುವಂಥದ್ದು ಅಂತ ಹೇಳುವಾಗ ಅದರ ಅರ್ಥ ಏನು? ಕ್ರಿಸ್ತನನ್ನು ನಂಬಿಕಿಡುವಾಗ ನಮ್ಗೆ ಏನಾಗ್ತೈತೆ ಎಂಬುದಾಗಿ ಹೇಳುವಾಗ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, ದೇವರ ಮಹಿಮೆಯಲ್ಲಿ ನಾವು ಏನಾಗಿದ್ದೇವೆ ಎಂಬುದನ್ನು ನಾವು ನಂಬುವಂಥವರಾಗಿರ್ತೇವೆ. ಅದನ್ನು ನಂಬುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಕ್ರಿಸ್ತನನ್ನು ನಂಬುವಂಥದ್ದಂದ್ರೆ ಬೇರೆ ಏನನ್ನು ನಂಬುವಂಥದ್ದಲ್ಲ, ಕ್ರಿಸ್ತನಲ್ಲಿ ನೀನೇನಾಗಿದ್ದೀ ಎಂಬುದಾಗಿ ನಂಬುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹಾಗೆ ಯಾರಾದರೆ ನಂಬುತ್ತಾರೋ ಅವರು ಪಾಪದಿಂದ ಬಿಡುಗಡೆ ಹೊಂದುತ್ತಾರೆ. ಎಲ್ಲ ಭಾರಕ್ಕೆ, ಎಲ್ಲ ದುಃಖಕ್ಕೆ, ಎಲ್ಲ ಗಲಿಬಿಲಿಗೆ, ಸ್ಯಾಡ್ನೆಸ್ಗೆ ಕಾರಣವಾದಂಥ ಪಾಪದಿಂದ ಬಿಡುಗಡೆ ಹೊಂದಿ ದೈವ ಸಾನ್ನಿಧ್ಯಕ್ಕೆ, ದೇವರ ಮಹಿಮೆಗೆ ತಿರುಗಿಕೊಳ್ಳುವವರಾಗಿರ್ತಾರೆ. ನಿತ್ಯ ಸಂತೋಷ, ನಿತ್ಯ ಸಂಭ್ರಮ, ನಿತ್ಯ ದೈವಶಾಂತಿ, ನಿತ್ಯ ಸಡಗರ, ಇದಕ್ಕೆ ಅವರು ಖಂಡಿತವಾಗಿ ಸೇರಿಕೊಳ್ಳುವಂಥವರಾಗಿರ್ತಾರೆ. ಆದ್ದರಿಂದ ಈ ಕ್ರಿಸ್ಮಸ್ ದಿನದಲ್ಲಿ ನಾನು ಹೇಳುವಂಥದ್ದು ಏನಂದರೆ ಕ್ರಿಸ್ತನು ಜನಿಸಿದ್ದಾನೆ, ಆ ಕ್ರಿಸ್ತನು ನಿನ್ನಲ್ಲಿದ್ದಾನೆ, ಆ ಕ್ರಿಸ್ತನನ್ನು ನೀನು ನಂಬಿದ್ದೀಯಾ, ಆತನ ಕಡೆಗೆ ನೀನು ತಿರುಗಿಕೊಂಡಿದೀಯಾ, ಆತನಲ್ಲಿ ನೀನು ಏನಾಗಿದೆಯೋ ಅದಕ್ಕೆ ದೇವರ ವಾಕ್ಯ, ಆ ಸಂಗತಿಗಳನ್ನು ದೇವರ ವಾಕ್ಯ ಹೇಳ್ತೈತೆ. ಅದನ್ನು ನಂಬುತ್ತಾ, ತಿಳಿಯುತ್ತಾ, ಅರ್ಥ ಮಾಡಿಕೊಳ್ತಾ ಬನ್ನಿ. ಅದು ನೀನಾಗಿದ್ದಿ ಎಂಬುದಾ ತಿಳಿದುಕೋ, ಖಂಡಿತವಾಗಿ ನಿತ್ಯ ಸಂತೋಷ, ನಿತ್ಯ ಹಬ್ಬ ನಮ್ಮದಾಗುವಂಥದ್ದಾಗಿರ್ತದೆ. ಕರ್ತನಿ ಮಾತುಗಳನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ, ಕೇಳಿರುವಂಥ ನಮ್ಮ ಪ್ರಿಯರಿಗಾಗಿ ಸ್ತೋತ್ರ. ಕ್ರಿಸ್ತನನ್ನು ನಂಬಿದವರಾಗಿ ಕ್ರಿಸ್ತನಲ್ಲಿ ತಾವು ಏನಾಗಿದ್ದೇವೆಂಬುದಾಗಿ ನಂಬುತ್ತಾ ನಿತ್ಯ ಸಂತೋಷಕ್ಕೆ ಬಾಧ್ಯರಾಗುವಂತೆ ಪ್ರತಿ ಮನುಷ್ಯನನ್ನು ನೀನು ಬಲಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಕೇಳುವಂಥ ಪ್ರತಿಯೊಬ್ಬರನ್ನು ಬಲಪಡಿಸು ಸ್ವಾಮಿ. ಕರ್ತನೆ, ಅನೇಕರು ಪ್ರಪಂಚದಂಥ ಪ್ರತಿಯೊಬ್ಬ ವ್ಯಕ್ತಿ ಕರ್ತನೆ ನಿತ್ಯ ಸಂತೋಷಕ್ಕೆ ಬಾಧ್ಯನಾಗುವಂತೆ ಕ್ರಿಸ್ತನ ಬೆಳಕು ಅವರಿಗೆ ಉದಯಿಸಲಿ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಸಕೋಪಿಸಿಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ.